ಸಾಫ್ಟ್ವೇರ್ ದೋಷದಿಂದ ಬಿಪಿಎಲ್ ಕಾರ್ಡ್ ಬದಲಾಗಿ ಎಪಿಎಲ್ ಕಾರ್ಡ್ ಪರಿವರ್ತನೆ ಆಗಿರುವುದರಿಂದ ಮಾಸಿಕ ಪಿಂಚಣಿ ಹಿರಿಯ ನಾಗರಿಕ ಪಿಂಚಣಿ ಸಂಧ್ಯಾ ಸುರಕ್ಷಾ ಮಾಸಿಕ ಪಿಂಚಣಿ ಅಂಗವಿಕಲ ಮಾಸಿಕ ಪಿಂಚಣಿ ಸೇರಿದಂತೆ ವಿವಿಧ ಮಾಸಿಕ ಧನಗಳನ್ನು ಪಡೆಯುವಂತಹ ಅರ್ಹ ಫಲಾನುಭವಿಗಳಿಗೆ ಅನುಭವಿಸುತ್ತಿರುವ ತೊಂದರೆ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಉತ್ತರ ಈಗ ಬಂದಿದೆ ಅಧ್ಯಕ್ಷರೇ. ಅಲ್ಲಲ್ಲ ಸಭಾ, ಇದು ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ ತಡ್ರಿ, ಅವ್ರಿಗೆ ಅವರು ಏನಂತ ಕೇಳಿ. ಅವ್ರು ಕೇಳ್ತಾರೆ, ಸಿಗ್ನೇಟರ್ ನಾನು. ನೀವು ಹೇಳಿ ಹೇಳಿ ಸಭಾಧ್ಯಕ್ಷರೇ. ಉತ್ತರವನ್ನು ಕೊಟ್ಟಿದ್ದಾರೆ. ಆ ಒಂದು ಸರ್ಕಾರದ ವಿಶೇಷವಾಗಿ ಗಮನ ಸೆಳೆಯಲಿಕ್ಕೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಪ್ರಸ್ತುತ ಕಂದಾಯ ಇಲಾಖೆಯಿಂದ ವತಿಯಿಂದ ಪ್ರಸ್ತುತ ಈ ಮೇಲಿನ ವೇತನಗಳನ್ನು ನಿಗದಿಪಡಿಸುವಂತಹ ಆದಾಯ ಮಿತಿ 32,000 ರೂಪಾಯಿ ನಿಗದಿ ಮಾಡಲಾಗಿದೆ. ಪ್ರಥಮವಾಗಿ ಆ 32,000 ರೂಪಾಯಿಯನ್ನು ಇರುವಂಥದ್ದನ್ನು ಈಗಿನ ವರ್ತಮಾನದ ಸಿಚುವೇಶನ್ ಅನ್ನು ಗಮನಿಸಿಕೊಂಡು ಅದನ್ನು ಆದಾಯದ ಮಿತಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳೋದು ಒಂದು ಪ್ರಥಮವಾಗಿ ನನ್ನ ಸರ್ಕಾರದ ಗಮನವನ್ನು ಬಯಸ್ತೇನೆ. ಎರಡನೇದು, ಇದರಿಂದಾಗಿ ಮತ್ತು ಇನ್ನಿತರ ಆಹಾರ ಇಲಾಖೆಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆಯಿಂದಾಗಿ ಆಗುವಂತಹ ವಿಚಾರ ಬಗ್ಗೆ ಕೂಡ ಈಗಾಗಲೇ ಕಂದಾಯ ಸಚಿವರಿಗೂ ಮತ್ತು ಆಹಾರ ಇಲಾಖೆ ಸಚಿವರಿಗೂ ಕೂಡ ನಾನು ಗಮನವನ್ನು ಅವರಿಗೆ ಪತ್ರದ ಮುಖೇನ ಕೊಟ್ಟಿದ್ದೇನೆ. ಇದನ್ನು ಸರಿಪಡಿಸಿಕೊಂಡು ಈ ಪಿಂಚಣಿಗಳನ್ನು ಪಡ್ಕೊಳ್ಳುವಂಥ ಏನು ಬಹಳ ಬಡವರ್ಗದ ವ್ಯಕ್ತಿಗಳಿದ್ದಾರೆ ಅವರಿಗೆ ಆ ಒಂದು ಅದನ್ನು ದೊರಕಿಸಿಕೊಡುವಂಥದ್ದಷ್ಟರಲ್ಲಿ ಅದರಲ್ಲಿ ಕೂಡ ಕಂದಾಯ ಇಲಾಖೆಯಲ್ಲಿ ಆ ಒಂದು ವಿ ಎಗಳಿರ್ಬೋದು ಅಥವಾ ಆರ್ ಐಗಳು ಏನು ತಮ್ಮ ದಾಖಲೆಗಳನ್ನು ಪಡ್ಕೊಳ್ಳುವಾಗ ಮಾಡಿದಂಥ ಕೆಲವಾರು ತಾಂತ್ರಿಕ ದೋಷದಿಂದಾಗಿ ಕೂಡ 10 ಹೆಚ್ಚಾಗುವಂಥ ಸಂದರ್ಭ ಬಂದಾಗಿ 10 ಜನರಿಗೆ ಇದನ್ನು ಕೂಡ ಪಿಂಚಣಿಗಳು ಕೂಡ ಸೌಲಭ್ಯವನ್ನು ವಂಚಿತರಾದದ್ದು ಕೂಡ ನನ್ನ ಗಮನಕ್ಕೆ ಬಂದಿರ್ತದೆ. ಹಾಗಾಗಿ ಈಗ ಉತ್ತರದಲ್ಲಿ ಕೊಟ್ಟಿದ್ದಾರೆ, ಅದೆಲ್ಲ ಸರಿಪಡಿಸಲಾಗ್ತಾ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ವಿಷಯ ಇದರ ಬಗ್ಗೆ ವಿಶೇಷವಾಗಿ ಗಮನ ಫುಡ್ ರೇಷನ್ ಕಾರ್ಡಲ್ಲಿ ಏನು ಲಿಮಿಟ್ ಇದೆ ಅದನ್ನು ನೋಡಿಕೊಂಡು ನೀವು BPL APL ಮಾಡಿದ್ದಾರೆ ಅಂತ. ಒಂದು ಕಡೆ 32,000 ಇದೆ, ಇನ್ನೊಂದು ಕಡೆ 120,000 ಇದೆ. ನಾವು ಅವ್ರಿಗೆ ಉತ್ತರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂತ. ಬಟ್ ಇತ್ತೀಚೆಗೆ ನವೋದಯ ಅಂತ ಆರಂಭ ಮಾಡಿ ಅವರೇನೇ ಆಪ್ ಮೇಲೆ ಹೋಗಿ ಅವರೇನೇ ಫೀಡ್ ಮಾಡಿಕೊಂಡು ಇವತ್ತು ಎಲಿಜಿಬಲ್ ಆಗಬೇಕು ಈ ಪೆನ್ಷನ್ಸ್ಗೆ ಅಂತೇಳಿ ಮಾಡಿದ್ದಾರೆ ಅಧ್ಯಕ್ಷರೆ. ಅದು ಮಾಡಾದಮೇಲೆ ಅದು ಎವಾಲ್ಯೂಯೇಷನನ್ನು ಸರ್ಕಾರ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆ ಮಾಡ್ತಾ ಹೋದಾಗ ಭಾಳ ಕೇಸ್ಗಳು ನಮಗೆ ಮರಣ ಆಗಿರೋ ಸಿಕ್ಕಿದೆ. ನಾನು ಸಣ್ಣ ಉದಾಹರಣೆಗೆ ದಕ್ಷಿಣ ಕನ್ನಡದ ಹೇಳ್ತೀನಿ. ಅಲ್ಲಿ 2,607 ಕಾರ್ಡು ಅಂದರೆ ಪೆನ್ಷನ್ ಕಾರ್ಡ್ಸನ್ನು ರದ್ದು ಮಾಡೋದ್ರಲ್ಲಿ 1,639 ಬಿಕಾಸ್ ಆಫ್ ಡೆತ್. ಇನ್ನು 200 ಮಾತ್ರ ಇನ್ಕಮ್ ಜಾಸ್ತಿ ಇರೋರು ಅಂತ ಮಾಡಿರೋದು. 752 ಅವರು ವಯೋಮಿತಿ ಅದು ಇದರಲ್ಲಿ ಏನೋ ಡಿಫ್ರೆನ್ಸ್ಗಳೆಲ್ಲ ಬಂದು ಅಕ್ಸೆಪ್ಟ್ ಆಗದೆ ಇರೋದು. 1 ಜಾಸ್ತಿ ತಗೊಳ್ತಿದ್ದವರು 6. ಹೀಗಾಗಿ 2,607 ಕಾರ್ಡು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರದ್ದಾಗಿದೆ. ಅದಕ್ಕೂ APL BPLಗೂ ಏನು ಲಿಂಕ್ ಇಲ್ಲ. ಅವರು ಅಕಸ್ಮಾತ್ ಲಿಂಕ್ ಆಗಿದ್ದಕ್ಕೆ ಮಾಡಿದ್ದೀರಿ ಅಂತ ಅವ್ರು ಹೇಳಿದ್ದಾರೆ ಸರ್. ಇದೇ ಬೇರೆ ಸಿಸ್ಟಮ್ ಅಲ್ಲಿ ಸಿಗ್ತಾ ಇದ್ದಾರೆ ಸರ್. ಪ್ರತಿ ತಾಲೂಕಲ್ಲಿ 3,000 ನಮಗೆ ಸಿಗ್ತಾ ಇದ್ದಾರೆ. ಒಂದೊಂದೇ ಕೇಸ್ ಎವಾಲ್ಯೂಯೇಟ್ ಮಾಡ್ಬೇಕಾದ್ರೆ ಅಂಡರ್ ಏಜ್ನವ್ರು ಇದೆ, ಭಾಳ ಜನ ಅಂಡರ್ ಏಜ್ನವ್ರು ಸಿಗ್ತಾವ್ರೆ. ನಮ್ಮಲ್ಲೂ ಎಲ್ಲ ಆಗಿದೆ. ಅಂಡರ್ ಏಜ್ನವರು ಏನೇನೋ ಕಸರತ್ಗಳು ಮಾಡಿ ತಗೊಂಡವರೆಲ್ಲ ಈಗ ಐಡೆಂಟಿಫೈ ಮಾಡ್ತಾವ್ರೆ. ಅವ್ರ ಆಧಾರ್ ಕಾರ್ಡ್ಗಳಲ್ಲಿ ಸಿದ್ಧಿಸಿ ಬಂದು ಕೊಟ್ಟವ್ರೆ. ಇವೆಲ್ಲ ಸಿಗ್ತಿರೋದ್ರಿಂದ ಸಾಮಾನ್ಯವಾಗಿ ಪೆನ್ಷನರ್ಸ್ ಸಂಖ್ಯೆ ಕಡಿಮೆ ಆಗುತ್ತೆ. ರಾಜ್ಯದಲ್ಲಿ ಇದನ್ನು ಭಾಳ ಕರಾರುವಕ್ಕಾಗಿ ಇಲಾಖೆ ಮಾಡ್ತಾ ಇರೋದ್ರಿಂದ ಒಂದಷ್ಟು ಕಾರ್ಡ್ ರದ್ದಾಗ್ತಾ ಇದೆ. ಬಿಟ್ಟರೆ ಅದು APL BPL ಕಾರ್ಡ್ ಸಮಸ್ಯೆಯಿಂದಾಗಿ ಆಗಿಲ್ಲ ಸರ್. ಓಕೆ, ಅಲ್ಲ ಒಂದೇ ಒಂದು, ನಾನು ಮಂಗಳೂರಿಗೆ ಹೋದಾಗ ವೇದವ್ಯಾಸ್ ಕಾಮತ್ ಅವರು ನನ್ನ ಹತ್ರ ಹೇಳಿದ್ದು ಅಂದರೆ ಅಧಿಕಾರಿಗಳಿಗೆ ಟಾರ್ಗೆಟ್ ಟೈಪ್ ಕೊಟ್ಟು ಪ್ರೆಷರಿಂದ ರದ್ದು ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದು. ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ, ಅವರು ಆಫೀಸ್ನಲ್ಲೇ ಕುಳಿತು ರದ್ದು ಮಾಡಿಸ್ಬಿಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು. ಸಭಾಧ್ಯಕ್ಷರೇ, ಕಾರ್ಡ್ ಅನ್ನ ಎವಾಲ್ಯೂಯೇಟ್ ಮಾಡಿ ಪರಿಶೀಲನೆ ಮಾಡಿ ಟಾರ್ಗೆಟ್ ಕೊಟ್ಟಿಲ್ಲ ಅಂತಲ್ಲ, ಬಟ್ ಕ್ಯಾನ್ಸಲ್ ಮಾಡಿಂತ ಯಾರಿಗೂ ಟಾರ್ಗೆಟಲ್ಲಿ ಹೇಳಿಲ್ಲ. ನೀವಿಷ್ಟು ಕಾರ್ಡನ್ನು ಪರಿಶೀಲನೆ ಮಾಡಬೇಕಂತ DCಗಳು ಎಲ್ಲರಿಗೂ ಹೇಳಿದ್ದಾರೆ. ಪರಿಶೀಲನೆ ಅಂದರೆ ಅಂಡರ್ ಏಜ್ ಆಗಿರೋವು, ಡೆತ್ ಆಗಿರೋವು, ಇಂಥವೆಲ್ಲವೂ ರಿಪೋರ್ಟ್ ಆಗೋದ್ರಿಂದ ಸ್ವಾಭಾವಿಕವಾಗಿ ಅಷ್ಟು ಕಾರ್ಡ್ ರದ್ದಾಗ್ತಾ ಇದೆ. ಓಕೆ.